ಸೆಕೆಂಡ್ ಎಪಿಸೋಡ್ನ ಸ್ಟಾರ್ಟಿಂಗಲ್ಲಿ ಲೂಫಿ ಮತ್ತೆ ಕೋಬಿ ಇಬ್ರು ಖುಷಿ ಆಗ್ಬಿಟ್ಟಿರ್ತಾರೆ ಎಸ್ಕೆ ಪಾದವಿ ಅಂತ ಹಂಗೆ ಹೋಗ್ಬೇಕಾದ್ರೆ ಕೋಬಿ ಫುಲ್ಲು ಬಿಲ್ಡಪ್ ಕೊಡ್ತಾನೆ ಜೋರೋ ಎಷ್ಟು ಸ್ಟ್ರಾಂಗ್ ಗೊತ್ತಾ ಜೋರೋ ಹಂಗೆ ಹಿಂಗೆ ಅಂತ ಲೂಫಿ ಕೇಳಿದಾಗ ಒಬ್ಬ ಡೀಮನ್ ಅಂತೆಲ್ಲ ಹೇಳಿ ಬಿಲ್ಡಪ್ ಕೊಡ್ತಾನೆ ಕೋಬಿ ಹಂಗೆ ಹೋಗ್ತಾ ಹೋಗ್ತಾ ಹಂಗೆ ಅವರು ಮರೀನ್ ಬೇಸಿರುವಂಥ ಸಿಟಿಗೆ ರೀಚ್ ಆಗ್ತಾರೆ ಸಿಟಿಗೆ ರೀಚ್ ಆಗಿ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಜೋರೋ ಅಥವಾ ಕ್ಯಾಪ್ಟನ್ ಮೋರ್ಗನ್ ಹೆಸ್ರಲ್ಲಿ ತಕ್ಷಣ ಜನ ಎಲ್ಲ ಎದುರ್ಕೊಂತಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅವಾಗ ಕೋಬಿ ಕೇಳ್ತಾನೆ ನಿಜವಾಗ್ಲೂ ನೀನು ಲೂಫಿ ಜೋರೋನ ನಿನ್ನ ಕ್ರೂಗೆ ಜಾಯಿನ್ ಮಾಡಿಸ್ಕೊಂತೀಯ ಅಂತ ಅದಕ್ಕೆ ಲೂಫಿ ಹೇಳ್ತಾನೆ ಫಸ್ಟ್ ಒಂದು ಒಳ್ಳೆ ಮನುಷ್ಯನ ನೋಡೋಣ ಆಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹಿಂಗೆ ಹೋಗ್ತಾರೆ ಕಡೆಗೆ ಮರೀನ್ ಬೇಸಿರುವಂಥ ಒಂದು ಜಾಗಕ್ಕೆ ಹೋಗ್ತಾರೆ ಹೋದಾಗ ಅಲ್ಲಿ ನೋಡ್ತಾರೆ ನೋಡ್ರೆ ಜೋರೋನ ಓಪನ್ ಆಗಿ ಆಚೆ ಕಟ್ಟಾಕಿರ್ತಾರೆ ಬಟ್ ಕೋಬಿ ಅಂದ್ಕೊಂಡಿರ್ತಾನೆ ಒಬ್ಬ ಇಂಪಾರ್ಟೆಂಟ್ ಪೈರೇಟ್ ಹಂಟರ್ ಆಗಿರೋದ್ರಿಂದ ಕೆಳಗಡೆ ಸೆಲ್ ಎಲ್ಲ ಹಾಕಿರ್ತಾರೆ ಅಂತ ಬಟ್ ಅವ್ನು ಓಪನ್ ಆಗಿ ಕಟ್ ಹಾಕಿರ್ತಾರೆ ಕಡೆಗೆ ಅದೇ ಟೈಮ್ಗೆ ಒಂದು ಹುಡುಗಿ ಊಟ ತಗೊಂಡು ಒಂದು ರೈಸ್ ಬಾಲ್ನ ತಗೊಂಡು ತಗೊಂಡು ಜೊರೋತ್ರ ಹೋಗ್ತಾಳೆ ಕಾಂಪೌಂಡ್ನ ಹತ್ತಿ ಅವಾಗಂಥ ಟೈಮಲ್ಲಿ ಜೋರೋ ಕೋಪ ಬಂದ್ಬಿಟ್ಟು ನಿನಗೆ ಗೊತ್ತಿಲ್ಲ ಬರಬಾರ್ದಾಗಿದ್ದ ನೀನು ಇಲ್ಲಿ ಇಂತ ಹೇಳ್ತಿರ್ತಾನೆ ಅವಾಗ ಕಡಕ್ಟಾಗಿ ಇಬ್ಬರು ಮರೀನ್ ಆಫೀಸರ್ ಜೊತೆ ಒಬ್ಬ ಹೆಲ್ಮೆ ಅಂತ ಒಬ್ಬ ಬರ್ತಾನೆ ಬಂದ್ಬಿಟ್ಟು ಅವನ ರೈಸ್ ಬಾಲ್ನ ತಿಂದ್ಬಿಟ್ಟು ಕೆಲಕ್ಕೆ ಹಾಕಿದ ಕಾಲಲ್ಲಿ ತುಳಿದ್ಬಿಟ್ಟು ಹೇಳ್ತಾನೆ ಗೂಬೆ ಉಂಡೆದೆ ರೈಸ್ ಬಾಲ್ಗೆ ಉಪ್ಪು ಹಾಕಬೇಕು ಸಕ್ಕರೆ ಎಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಅದನ್ನ ಮಂಡ್ಯದೆಲ್ಲ ಮಸಿ ಮಾಡಿಬಿಡ್ತಾನೆ ತುಳ್ಳಿ ತುಳ್ಳಿ ಕಡೆಗೆ ಇದೆಲ್ಲ ಆದಮೇಲೆ ಆ ಹುಡ್ಗಿನ ಹಂಗೆ ಎತ್ತಿಸ್ಬಿಟ್ಟು ಕಾಂಪೌಂಡ್ ಮೇಲಿಂದ ಅದು ಕಡೆ ಆಚೆ ಹಾಕ್ಬಿಡ್ತಾನೆ ಆಚೆ ಹಾಕಿದಾಗ ಲೂಫಿ ಆ ಹುಡ್ಗಿನ ಕ್ಯಾಚ್ ಮಾಡ್ಕೊಂಡು ರೆ ರೆಸ್ಕ್ಯೂ ಮಾಡ್ತಾಳೆ ಆಮೇಲೆ ಬಿಟ್ಟು ಲೂಫಿ ಜೋರೋ ಹತ್ರ ಸ್ವಲ್ಪ ಮಾತಾಡ್ತಾನೆ ಅವಾಗ ಜೋರು ಹೇಳ್ತಾನೆ ಆ ಕೆಳಗಡೆ ಬಿದ್ದಿರೋಂಥ ಅನ್ನದ ರೈಸ್ ಬೌಲ್ ನಂಗೆ ತಿನ್ಸು ಅಂತ ಅವ್ನು ಮಣ್ಣಾಗಿದೆ ಅಂತ ಹೇಳಿದ್ರು ಲೂಫಿ ಜೋರೋ ಕೇಳ ತಿನ್ಸು ಪರವಾಗಿಲ್ಲ ಅಂತ ಹೇಳ್ತಾನೆ ಕಡೆಗೆ ಲೂಫಿ ತಿನ್ನಿಸ್ತಾನೆ ಅದನ್ನು ತಿನ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ತಾನೆ ಜೋರೋ ಇದಾದ್ಮೇಲೆ ಜೋರೋಗೆ ಏನಾಗಿತ್ತು ಯಾಕೆ ಈ ಥರ ಆದ ಅಂತ ಕಥೆನ ಕೇಳ್ಬೇಕಾರೆ ಆ ಹುಡುಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಮನೆಗೆ ಕರ್ಕೊಂಬಂದ್ಬಿಟ್ಟು ಹೆಂಗೆ ಒಂದಿನ ಈ ಹೆಲ್ಮೆಪ್ನ ಅವ್ನ ನಾಯಿನ ತಗೊಂಬಂದ್ಬಿಟ್ಟು ಊರಲ್ಲಿರೋರಿಗೆಲ್ಲ ಕಾಟ ಕೊಡ್ತಿದ್ದ ಅವಾಗ ಆ ನಾಯಿ ಬಂದ್ಬಿಟ್ಟು ಇವ್ರ ಹೋಟ್ಲ ಒಡೆ ಬಂದ್ಬಿಟ್ಟು ಜನರು ಊಟ ತಿನ್ನೋಕೆ ಸ್ಟಾರ್ಟ್ ಮಾಡ್ತು ಈ ಹುಡುಗಿ ಅವಾಗ ಹೆಂಗೆ ಆ ನಾಯಿಗೆ ಹೊಡೆದ್ಲು ಆ ಹೊಡೆದಾಗ ಯಾರ್ದೊಂದು ನಾಯಿಗೆ ಹೊಡೆದವರು ಆ ಅಂತ ಹೆಲ್ಮೆಪ್ಪ ಬಂದಿದ್ದು ಅವಾಗ ಆ ಹುಡುಗಿ ಕಾಪಾಡಿದ್ದು ಆ ನಾಯಿಂದ ಮತ್ತೆ ಹೆಲ್ಮೆಪ್ಪ ಇಂದ ಅದಕ್ಕೋಸ್ಕರ ಆ ಹೆಲ್ಮೆಪೋ ಒಂದು ಏನಪ್ಪ ಒಂದು ಚಾಲೆಂಜ್ ಮಾಡ್ತಾನೆ ಅಕಸ್ಮಾತ್ ಒಂದು ತಿಂಗಳು ಊಟ ಇದ್ಬಿಟ್ರೆ ಈ ಫ್ಯಾಮ್ಲಿ ನಾನು ಏನು ಮಾಡಲ್ಲ ಅಂತ ಅದಕ್ಕೋಸ್ಕರ ತಗೊಂಡೋಗಿ ಕಟ್ಟಾಕಿದ್ದಾರೆ ಅಂತ ಅದೇ ಟೈಮ್ಗೆ ಮತ್ತೆ ನಾಮಿ ಕಾಣಿಸ್ತಾಳೆ ಈ ಹೋಟ್ಲಲ್ಲಿ ಹೋಳು ಕೂಡ ಊಟ ಮಾಡ್ತಿರ್ತಾಳೆ ಇವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಹೆಲ್ಮೆಪೋ ಹೋಟ್ಲಿಗೆ ಬಂದ್ಬಿಟ್ಟು ಫುಲ್ ಗಲಾಟೆ ಮಾಡ್ತಿರ್ತಾನೆ ದುಡ್ಡು ಕೊಡ್ದಂಗೆ ಜೂಸ್ ಕುಡ್ಕೊಂಡು ಯಾರು ಸಾಯಿಸ್ಲಿ ಈ ಸರಿ ಜೋರನ್ನು ಸೈಸ್ ಅಂತ ಹೇಳ್ತಾನೆ ಅವಾಗ ಲೂಫಿಗೆ ಕೇಳಿಸ್ಕೊಂಡು ಅಲ್ಲೇ ಇದೆ ಲೂಫಿಗೆ ಫುಲ್ ಕೋಪ ಬಂದ್ಬಿಟ್ಟು ಹೋಗ್ಬಿಟ್ಟು ಪಂಚ್ ಮಾಡಿಬಿಡ್ತಾನೆ ಲಂಚ್ ಮಾಡಿದಾಗ ಹೆಲ್ಮೆಪ್ಪ ಹೇಳ್ತಾನೆ ನಾನು ಯಾರು ಗೊತ್ತಾ ನಮ್ಮಪ್ಪ ಯಾರು ಗೊತ್ತಾ ಇರೋ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೊಟ್ಟು ಹೋಗ್ತಾನೆ ಇವಾಗ ನಮಗೆ ಕ್ಯಾಪ್ಟನ್ ಮೋರ್ಗನ್ ಒಂದು ಫಸ್ಟ್ ಲುಕ್ ಸಿಗುತ್ತೆ ಆಮೇಲೆ ಕಟ್ ಹಾಕಿರ್ತಲ್ಲ ಜೋರನ್ನ ಜೋರೋಗಲ್ಲಿ ಅವ್ನು ಹಳೇ ನೆನಪುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಹೇಗೆ ಸರಿ ಒಂದು ಹುಡುಗಿಗೆ ಒಂದು ಪ್ರಾಮಿಸ್ ಮಾಡಿದ್ದೆ ನಾನು ವರ್ಲ್ಡ್ಸ್ ಗ್ರೇಟೆಸ್ಟ್ ಸೋರ್ಸ್ಮನ್ ಆಗ್ತೀನಿ ಅಂತ ಆ ಪ್ರಾಮಿಸು ಮತ್ತು ಆ ಹುಡುಗಿಗೆ ಮಾಡಿದ್ದೆಲ್ಲ ನೆನಪಾಗ್ತಿರ್ತಾನೆ ಹಳೆ ನೆನಪುಗಳೆಲ್ಲ ಬರ್ತಿರುತ್ತೆ ಅದೇ ಟೈಮ್ಗೆ ಲೂಫಿ ಎಂಟ್ರಿ ಕೊಡ್ತಾನೆ ಮತ್ತೆ ಕೊಟ್ಬಿಟ್ಟು ಏನಪ್ಪ ಅವನು ಹೇಳ್ತಾನೆ ಬಾ ಜೋರೋ ನಾನು ಪೈರೇಟ್ ಕ್ರೂ ಜಾಯ್ನ್ ಆಗೋಂಥ ಪೈರೇಟ್ ಕ್ರೂ ಜಾಯ್ನ್ ಆಗಿ ಜೋರೋ ಫಸ್ಟ್ ಫಸ್ಟ್ ಒಪ್ಪಲ್ಲ ಯಾಕೆಂದ್ರೆ ನಾನು ಒಬ್ಬ ಡರ್ಟಿ ಪೈರೇಟ್ ಹಾಕಿ ಇಷ್ಟಪಡಲ್ಲ ಹಾಗೆ ಅವ್ರ ಮಧ್ಯೆ ಡಿಸ್ಕಶನ್ ನಡೆಯುತ್ತೆ ಆಮೇಲೆ ಡಿಬೇಟ್ ಆಗ್ತಾ ಇರಬೇಕು ರೂಫೀಲ್ಟನ್ ನನ್ನ ಕೆಲಸ ಮಾಡ್ತೀನಿ ನಿನ್ನ ಸೋರ್ಸ್ ಎಲ್ಲ ತೊಗೊಂಡ್ಬಿಡ್ತೀನಿ ಅವಾಗ ನಿನ್ನೋ ನಿನ್ನ ಸೋರ್ಸ್ನ ಹುಡುಕೊಂಡು ನಿನ್ನ ಕತಿ ಹುಡಿಕೊಂಡು ನಿನ್ನ ಬರಲೇಬೇಕು ಅವಾಗ ಬಂದು ನೀನು ನನ್ನ ಪೈಲಟ್ಗೂ ಜಾಯ್ನ್ ಆಗೇ ಆಯ್ತಾ ಅಂತ ಹಿಂಗಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಜೋರೋನ ಅವ್ನು ಹೋಗ್ತಿರ್ತಾನೆ ಆ ಇನ್ನ ಜೋರೋ ಕನ್ವಿನ್ಸ್ ಆಗಿರಲ್ಲ ಪೈರೇಟ್ ಆಕೋಸ್ಕರ ರಾಂಗ್ ಡೈರೆಕ್ಷನ್ ಹೋಗ್ತಿರ್ತಾನೆ ಫಸ್ಟ್ ಲೂಫಿ ಅವಾಗ ಇದೆಲ್ಲ ಗುರು ಕಡೆ ಇರೋದು ಅಂತ ಲೋರೋ ಹೇಳಿದಾಗ ಲೂಫಿ ಆರ್ಮ್ಸ್ ನ ಸ್ಟ್ರೆಚ್ ಮಾಡೋದು ನೋಡಿಬಿಟ್ಟು ಜೋರೋಗ ಫುಲ್ ಶಾಕ್ ಆಗ್ಬಿಡ್ತೆ ಯಾರು ಇವನು ನಿನ್ನ ಕೈ ಇಷ್ಟೊಂದು ಉದ್ದ ಐತೆ ಅಂತ ಕಡೆಗೆ ಅದೇ ಟೈಮ್ ಏನಾಗುತ್ತೆ ಅಂದ್ರೆ ಕ್ಯಾಪ್ಟನ್ ಮೋರ್ಗನ್ ಅವಂದೇ ಒಂದು ಸ್ಟ್ಯಾಚು ಮಾಡಿ ಬಾಹುಬಲಿ ನಿಲ್ಲಿಸಿದಾಗ ನಿಲ್ಸ ಕೊಟ್ಟಿರ್ತಾನೆ ಇಲ್ಲಿ ಹೆಡ್ ಆಫೀಸ್ ಮೇಲ್ಗಡೆ ನನ್ನ ಗ್ರೇಟ್ನೆಸ್ ನ ಇಡೀ ಸೀಗೆ ಅಂತ ಅವಾಗ ಹೇಳ್ತಿರ್ತಾನೆ ಯಾರನ್ನ ಒಬ್ಬರು ಸ್ಟ್ಯಾಚ್ಯೂ ಬೀಳ್ಸಿರೋ ಅವ್ರ ಕತೆ ಮುಗೀತು ಅಂತ ಫುಲ್ ಎದುರಿಸ್ತಿರ್ತಾನೆ ಮಗ ಕೂಡ ಅದೇ ಟೈಮಲ್ಲಿ ಅಪ್ಪ ಅಪ್ಪ ನಂಗೆ ಯಾರೋ ಹೊಡೆದ ಬಾ ಅಂತ ಹೇಳ್ಬೇಕಾರೆ ನೀನೇ ನಂಗೆ ಹೊಡೆದಿಲ್ಲಪ್ಪ ಅವ್ನು ಯಾರೋ ಹೊಡೆದ್ಬಿಟ್ಟು ಹೇಳ್ತಿರ್ತಾನ ಅವಾಗ ಕ್ಯಾಪ್ಟನ್ ಹೇಳ್ತಾನೆ ನಾನು ಯಾಕೆ ಗೊತ್ತಿಲ್ಲ ಯಾಕಂದ್ರೆ ನೀನು ನಿನ್ನ ಕೆಲ್ ತಡ್ಕೊಕ್ಕಾಗಲ್ಲ ಅದಕ್ಕೆ ಹೊಡೆದಿಲ್ಲ ಅಂದ್ಬಿಟ್ಟು ಒಂದು ಪನ್ಸ್ನ ಕೊಟ್ಟು ಮಗಂಗೆ ಅವಮಾನ ಮಾಡ್ತಾನೆ ಎಲ್ಲರ ಮುಂದೆ ಇದೆಲ್ಲ ಆಗೋಂತ ಟೈಮಲ್ಲಿ ಲೂಫಿ ಏನು ಸಿಗದಂಗೆ ಅವ್ನು ಏನು ಮಾಡ್ತಾನೆ ಆರ್ಮ್ಸ್ನ ನ ಸ್ಟ್ರೆಚ್ ಮಾಡಿ ಮೇಲೆ ಬರ್ತಾನೆ ಅವಾಗ ಕಂಟ್ರೋಲ್ ಸಿಗಲ್ಲ ಅವಾಗ ಬೈ ಮಿಸ್ ಆಗಿ ಸ್ಟ್ಯಾಚ್ಯೂ ಬಿಡ್ತಾನೆ ಅವಾಗ ಫುಲ್ ಮುರ್ದ ಕೆಡ ಬಿದ್ದೋಗುತ್ತೆ ಆದರೆ ಲೂಫಿ ಅದನ್ನ ನೋಡ್ಬಿಟ್ಟು ಸಾರಿ ಅಂತ ಕೇಳ್ತಾನೆ ಬಟ್ ಯಾರು ಒಪ್ಕೊಳಕ್ ರೆಡಿ ಇರಲ್ಲ ಕಡೆಗೆ ಕ್ಯಾಪ್ಟನ್ ಮೋರ್ಗನ್ ಮಗ ಏನಪ್ಪ ಹೆಲ್ಮೆಪ್ನ ಕರ್ಕೊಂಡು ಏನ್ ಮಾಡ್ತಾನೆ ಸ್ವಾಡ್ನ ಹುಡುಕಾಕಿ ಕರ್ಕೊಂಡು ಹೊಡ್ ಹೋಗ್ತಾನೆ ಅವ್ರ ಅಪ್ಪ ಹೇಳ್ತಾನೆ ಅಟ್ಯಾಕ್ ಎಲ್ಲರೂ ಲೂಫಿನ ಮೇಲೆ ಅಟ್ಯಾಕ್ ಮಾಡಿ ಹುಡುಕಿ ಅವನ್ನ ಕರ್ಕೊಂಡ್ಬನ್ನಿ ಅಂತ ಅದೇ ಟೈಮ್ಗೆ ಕ್ಯಾಪ್ಟನ್ ಮೋರ್ಗನ್ಗೆ ಒಬ್ಬ ಮರೀನ್ ತೋರಿಸ್ತದೆ ನೋಡಿ ಸರ್ ಅಲ್ಲಿ ಜೋರೋನ ಯಾರೋ ಬಿಡ್ಸೋಕೆ ಬಂದವರು ಅಂತ ಈ ಫುಲ್ಲು ಕೇಯಾಟಿಕ್ ಸಿಚುವೇಷನಲ್ಲಿ ನಾಮಿ ಕೂಡ ಅಲ್ಲೇ ಇರ್ತಾಳೆ ಕಳ್ತನ ಮಾಡೋಕ್ಕೋಸ್ಕರ ಬಂದಿರ್ತಾರೆ ಈ ಮರೀನ್ ಬೇಸಲ್ಲಿ ನಾಮಿ ಕಲ್ತನ ಮಾಡಕ್ಕೆ ಬಂದಿದ್ದು ಅವಳಿಗೆ ಒಂದೊಳ್ಳೆ ಚಾನ್ಸ್ ಆಗುತ್ತೆ ಬಿಕಾಸ್ ಎಲ್ಲರೂ ಲೂಫಿಯಿಂದ ಬಿದ್ದಿರ್ತಾರೆ ಕಡೆಗೆ ಲೂಫಿ ಏನು ಮಾಡ್ತಾನೆ ಅಂದರೆ ಹೆಲ್ಮೆಪನ್ನು ಕರ್ಕೊಂಡು ಎಲ್ಲಿ ನಿನ್ನ ರೂಮ್ ಎಲ್ಲಿ ನಿನ್ನ ರೂಮ್ ಅಂತ ಕರ್ಕೊಂಡು ಅವ್ನು ರೂಮ್ನ ಹೊಡಿಕೊಂಡು ಓಡುತ್ತಿರ್ತಾನೆ ಅದೇ ಟೈಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮ ಕೋಬಿ ಬಂದುಬಿಟ್ಟು ಜೋರೋಗೆ ಎಸ್ಕೇಪ್ ಆಗಿ ಹೆಲ್ಪ್ ಮಾಡ್ತಿರ್ತಾನೆ ಕಟ್ಟಿ ಬಿಚ್ಚಿರ್ತಾನೆ ಕಟ್ಟಿರೋದೆಲ್ಲ ನನ್ನ ಬಿಚ್ಚುಬಿಡ ಇನ್ನು ಸ್ವಲ್ಪ ದಿನ ಇರೋದು ನಾನು ಬಿಟ್ಬಿಡ್ತಾರೆ ಅಂತ ಜೋರೋ ಹೇಳಿದಾಗ ಅವ್ನು ಹೇಳ್ತಾನೆ ಎಂಥದೂ ಇಲ್ಲ ಅವ್ರು ನಿನ್ನನ್ನು ಬಿಡೋ ಸೀನೇ ಇಲ್ಲ ಅವ್ರು ಬರೀ ನಿನಗೆ ಮೋಸ ಮಾಡ್ತವ್ರ್ ಅಷ್ಟೇ ಸುಮ್ಮನೆ ಕಳ್ಭಾಷೆ ಕೊಟ್ಟರೆ ನಿನಗೆ ಅವ್ರನ್ನ ನಿನ್ನ ಎಕ್ಸಿಕ್ಯೂಟರ್ ನಿನ್ನ ಸಾಯಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಇದನ್ನು ಗೊತ್ತಾದಂಥ ಲೂಫಿಗೆ ಫುಲ್ ಕೋಪ ಬಂದ್ಬಿಟ್ಟು ಹೆಲ್ಮೆಟ್ ಬಗ್ಗೆ ಅವ್ನು ಹೊಡೆದ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಜೋರ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವರು ನಪ್ಪ ಸುಳ್ಳು ಪ್ರಾಮಿಸ್ ಮಾಡಿದ್ದಾರೆ ಅಂತ ಮತ್ತೆ ಲೂಫಿ ಮೇಲೆ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗಿ ಜಾ ಸ್ಟಾರ್ಟ್ ಆಗುತ್ತೆ ನನಗೋಸ್ಕರ ಅವನಿಗೆ ಪಂಚ್ ಮಾಡ್ದ ಅಂತ ಅದೇ ಟೈಮ್ಗೆ ಏನಾಗುತ್ತೆ ಅಂದರೆ ಕ್ಯಾಪ್ಟನ್ ಮೋರ್ಗನ್ ಬಂದ್ಬಿಟ್ಟು ಮರೀನ್ ಹುಡುಗರ ಜೊತೆ ಇನ್ನೇನು ಜೋರೋನ ಶೂಟ್ ಮಾಡೋಕ್ಕೋಸ್ಕರ ರೆಡಿಯಾಗಿ ಬಂದಿರ್ತಾನೆ ಅದೇ ಟೈಮಲ್ಲಿ ಲೂಫಿಗೆ ಮೂರು ಸ್ವಾರ್ಡ್ ಸಿಗುತ್ತೆ ರೂಮಲ್ಲಿ ಬಟ್ ಯಾವುದು ಜೋರೋದು ಅಂತ ಗೊತ್ತಾಗಲ್ಲ ಅನ್ನು ಹೇಳೋ ಅವಾಗ ಏನು ಮಾಡ್ತಾನೆ ಲೂಫಿ ಅಂದರೆ ಮೂರು ಸ್ವಾಡನ್ನ ತಗೊಂಡು ಅಲ್ಲಿಂದ ಜಂಪ್ ಮಾಡೋಕ್ಕೋಸ್ಕರ ನೋಡ್ತಿರ್ತಾನೆ ನೋಡಿದ್ರೆ ಆಲ್ರೆಡಿ ಮರೀನ್ಸು ಶೂಟ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ ಲೂಫಿ ಏನು ಮಾಡ್ತಾನೆ ಅವ್ನು ಕೈನ ಸ್ಟ್ರೆಚ್ ಮಾಡಿಬಿಟ್ಟು ಫುಲ್ಲು ಗಮ್ ಗಮ್ ಅಂತ ಹೇಳಿ ಕಿಟಕಿಯಿಂದ ಆಚೆ ಎಳೆದ್ಬಿಟ್ಟು ಜಂಪ್ ಮಾಡ್ತಾನೆ ಅವಾಗ ಶೂಟ್ ಮಾಡೋಕೋಸ್ಕರ ಎಲ್ಲ ರೆಡಿಯಾಗಿ ಫೈಯರ್ ಅಂತ ಆರ್ ಅಂತ ಹೇಳಿದಂಥ ಟೈಮಲ್ಲಿ ಜೋರೋಗ ಅವ್ನ ಹಳೆ ಫ್ಲಾಶ್ ಬ್ಯಾಕು ಮತ್ತು ಆ ಹುಡ್ಗಿ ನೆನಪಾಗ್ತೇಳ್ತಾಳೆ ಅವ್ಳ ಅವನ ಪ್ರಾಮಿಸ್ನ ನೆನಪಾಗ್ತಿರುತ್ತೆ ಇನ್ನೇನು ಶೂಟ್ ಆಗಿ ಬುಲೆಟ್ ಬಂದು ಹೊಡಿಬೇಕು ಅಷ್ಟು ಲೂಫಿ ಬಂದ್ಬಿಟ್ಟು ಅಡ್ಡ ನಿಂತ್ಕೊಂಡ್ಬಿಡ್ತಾನೆ ಅಡ್ಡ ನಿಂತ್ಕೊಂಡಾಗ ಜೋರೋಗ ಭಯ ಆಗ್ಬಿಡುತ್ತೆ ಇಲ್ಲಿ ಲೂಫಿ ಸತೋದ್ನ ಅಂತ ಬಿಕಾಸ್ ಬುಲೆಟ್ ಆಗಿರೋದ್ರಿಂದ ಬಟ್ ಏನೂ ಆಗಲ್ಲ ಬುಲೆಟ್ ಹೋಗ್ಬಿಟ್ಟು ಲೂಫಿ ಹೊಡೆದು ಫುಲ್ಲು ಸ್ಟ್ರೆಚ್ ಆಗಿ ವಾಪಸ್ ಲೂಫಿ ಸ್ಟ್ರೇಟ್ ಆಗಿ ನಿಂತ್ಕೊಂಡಾಗ ಹೋಗ್ಬಿಟ್ಟು ಮರನ್ಸ್ಗೆ ಹೊಡಿಯುತ್ತೆ ಹೊಡೆದಂಥ ಟೈಮಲ್ಲಿ ಫುಲ್ ಜೋರಾಗಿ ಶಾಕ್ ಆಗಿಬಿಡುತ್ತೆ ಯಾರು ನೀನು ಅಂತ ಕೇಳ್ತಾನೆ ಅವಾಗ ಲೂಫಿ ಹೇಳೋದು ಹಲೋ ಐ ಆಮ್ ಮಂ ಡಿ ಲೂಫಿ ಅಂತ ಅಂಡ್ ಐ ಆಮ್ ಗೋನ ಬಿ ದ ಕಿಂಗ್ ಆಫ್ ದ ಪೈರೇಟ್ಸ್